ಪ್ಯಾಷನ್ ಫಾರ್ ಮೂವೀಸ್ ಯೂಟ್ಯೂಬ್ ಚಾನಲ್ ಇಂದ ಬರ್ತೀವಿ. ಪ್ಯಾಷನ್ ಫಾರ್ ಮೂವೀಸ್ ಯೂಟ್ಯೂಬ್ ಚಾನಲ್ ಬಂದು ಈ ಚಿತ್ರದಲ್ಲಿ ನಿಮ್ಮ ಅನುಭವದ ಬಗ್ಗೆ ಹಂಚಿಕೊಡಿ. ಯೂಶ್ವಲಿ ಪ್ರತಿಯೊಂದು ಸಿನಿಮಾ ಒಂದು ಹೊಸ ಹೊಸ ಅನುಭವ ತರುತ್ತೆ. ಬಟ್ ನನಗೆ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಕನೆಕ್ಷನ್ ಅಂತ ಹೇಳಬಲ್ಲೆ. ಯಾಕಂದರೆ ನನಗೆ ಮಾಡಿರೋ ಇಷ್ಟು ಪಾತ್ರಗಳಲ್ಲಿ ನಾನು ಯಾವುದೂ ತೀರಾ ಎಮೋಷ್ನಲ್, ತೀರಾ ಸೆನ್ಸಿಬಲ್ ಕ್ಯಾರೆಕ್ಟರ್ಸ್ ಮಾಡಿರಲಿಲ್ಲ. ಒಂದು ಪ್ರಾಬಬಲಿ ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರಲ್ವಾ, ಪಕ್ಕದ ಮನೆ ಹುಡುಗಿನೋ ಅಥವಾ ನಮ್ಮ ಮನೆ ಹುಡುಗಿನೋ ಆ ಥರ ಒಂದು ಪಾತ್ರ ಮಾಡಿರಲಿಲ್ಲ. ಸೊ ಈ ಚಿತ್ರದಲ್ಲಿ ನಾನು ಒಂದು ಪ್ರಾಪರ್ ಹೋಮ್ಲಿ ಗರ್ಲ್ ಥರ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಸಜ್ಜನ್ ಸರ್ ಡೈರೆಕ್ಷನಲ್ಲಿ ವರ್ಕ್ ಮಾಡುವಂಥ ಅವಕಾಶ ಸಿಕ್ತು. ಅವರು ತುಂಬ ಸ್ಪೋರ್ಟಿವ್, ತುಂಬ ಒಂದು ಜೋಶು, ಸೆಟ್ಟಲ್ ಆಗಿರ್ಬೋದು, ಆಫ್ ದ ಸೆಟ್ ಆಗಿರ್ಬೋದು, ಅಥವಾ ನರೇಷನ್ ಮಾಡ್ತಿರುವಾಗ ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಂಡ್ ಸಾಕಷ್ಟು ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿರೋ ಒಂದು ಒಳ್ಳೊಳ್ಳೆ ಅನುಭವಗಳಿದೆ. ಮೇಜರ್ಲಿ ಅಚ್ಯುತ್ ಸರ್ ಅವ್ರ ಜೊತೆ ವರ್ಕ್ ಮಾಡಿರೋ ಒಂದು ಎಕ್ಸ್ಟ್ರಾ ಒಂದು ಖುಷಿ ಇದೆ ನನಗೆ. ಆ ಒಂದು ಖುಷಿನ ನಾನು ಈ ಸಿನಿಮಾದಿಂದ ನನ್ನೊಂದು ಮೆಮೊರಿಯಾಗಿ ತಗೊಂಡು ಹೋಗ್ತೀನಿ ಅಷ್ಟೇ. ನಿಮ್ಮನ್ನು ಚಿತ್ರದುದ್ದಕ್ಕೂ ಕಾಣಬಹುದಾ ಈ ಚಿತ್ರದಲ್ಲಿ? ಹೌದು, ಉದ್ದಕ್ಕೂ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಪರ್ ಒಂದು ಫ್ಲಾಶ್ ಬ್ಯಾಕ್ ಪೋರ್ಷನ್ ಬರುತ್ತೆ. ಸೊ ಆ ಪೋರ್ಷನ್ ಕಾಣಿಸ್ಕೋಬಹುದು. ನನಗೆ ಹೆಚ್ಚಿನ ಮಾಹಿತಿ ನಿಮಗೆ ಕೊಡೋಕ್ಕಾಗಲ್ಲ, ಬಟ್ ಹಾಂ ಕಾಣಿಸ್ಕೋಬಹುದು.